ಭವಾನಿ ಅವರೇ, ನಿಮ್ಮ ಮದ್ವೆನಲ್ಲಿ ಇನ್ನೇನೇನು ಎಡವಟ್ಟು ಮಾಡ್ಕೊಂಡ್ರಿ ಹೇಳಿ? ಫಸ್ಟ್ ಆ ಎಡವಟ್ಟಿಗಿಂತ ಇವಾಗ 4 ಗಂಟೆಗೆ ಎಬ್ಸಿದ್ರಲ್ಲ, ನಿಮಗೆ ಇಡೀ ದಿನ ಆಮೇಲೆ ನಿದ್ದೆ ಬರ್ಲಿಲ್ವಾ? ಮತ್ತೆ ಇನ್ನ ಏನಂದ್ರೆ, ನೀರು ಕುಡಿಯೋ ಆಗಿಲ್ಲ, ಹಾಲು ಕುಡಿಯೋ ಆಗಿಲ್ಲ, ತಿಂಡಿ ಇಲ್ಲ. ಅದೆಲ್ಲ ಸುಳ್ಳು, ಕತ್ತು ತಿಂತಾರೆ ಹೆಣ್ಮಕ್ಳು. ಅವ್ರು ಜ್ಯೂಸ್ ಕುಡಿತಾ ಇದ್ರು, ಕುಡಿಲಿಲ್ಲ, ಕೊಡ್ಲಿಲ್ಲ. ಯಾಕ್ರೆ ನೀವ್ ಮಾತ್ರ ಜ್ಯೂಸ್ ಕುಡಿದ್ರೆ ಪಾಪ ಹುಡುಗಿ ಕೊಡ್ಬೇಕು ತಾನೆ? ನನ್ಗೆ ನನ್ ಫ್ರೆಂಡ್ಸ್ ತಂಗೊಟ್ರು ಮೇಡಮ್, ನಮ್ಗೆ ಅವ್ರ ಗೊತ್ತು ನಾನು ಹಸು ತಡಿಯಲ್ಲ ಅಂತ. ನಿಮ್ಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ವೇನ್ರಿ? ಮಗಳ್ ಮಾಡೋರು ಇದ್ರು, ಅವರು ಎಲ್ಲ ಫೋಟೋಸ್ ತಗೋತಾ ಇದ್ರು. ಅಂದ್ರೆ ನಿಮ್ಮ ಮದ್ವೆನಲ್ಲಿ ಫೋಟೋನೇ ಮುಳ್ಳಾಗ ಹೋಗ್ಬಿಟ್ಟಿದೆ ಕಣ್ರಿ. ಮತ್ತೆ ಅಷ್ಟು ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಅಷ್ಟೆಲ್ಲ ಮಾಡಿ ಫೋಟೋಸಿಗೆಲ್ಲ ಒಂದೊಂದು ಸಿನಾರಿಯೋಸ್ ಎಲ್ಲ ಅಲ್ಲಲ್ಲೇ ಕ್ರಿಯೇಟ್ ಮಾಡಿ ಎಲ್ಲ ಇಟ್ಟಿದ್ವಿ. ಬಟ್ ಅದು ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಿಲ್ಲ. ನಿಮ್ಗೆ ಯಾರು ಒಂದ್ ಇಡ್ಲಿನೂ ತಿನ್ನಿಸ್ಲಿಲ್ವಮ್ಮ? ನೀರು ಕೊಟ್ಟಿಲ್ಲ. ಮತ್ ಯಾವಾಗ ಊಟ ಮಾಡಿ? ಮದ್ವೆ ಎಲ್ಲ ಆಗಿ ಮತ್ತೆ ನಾಗಬಲ್ಲಿ ಶಾಸ್ತ್ರ ಎಲ್ಲ ಆಗಿ ಒಂದ್ 2:00-3:00 ಆಗಿರ್ಬೇಕು. ಅವಾಗ ತಿಂದ್ರ? ನಿಮ್ ಕಸಿನ್ಸ್ ನಿಮ್ ಫ್ರೆಂಡ್ಸ್ ಯಾರು ಇರ್ಲಿಲ್ಲ ತಿನ್ಬೇಕಂದ್ರೆ? ನಾವು ನಮ್ ಫ್ಯಾಮಿಲಿ ಎಲ್ಲ ತಿಂದ್ಬಿಟ್ರ, ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟು. ನೋಡಿ ಫ್ರೆಂಡ್ಸ್ ಕಸಿನ್ಸ್ ಮದ್ವೆನಲ್ಲಿ ಯಾಕಿರ್ಬೇಕು ಅಂದ್ರೆ ಇಂಥವಕ್ಕೇನೆ, ಸ್ಮಗಲ್ ಮಾಡಿ ತಿನ್ಸೋದಿಕ್ಕೆ. ನೆಕ್ಸ್ಟ್ ಅವ್ರ ಮದ್ವೆ ಆಗ್ತಾರಲ್ಲ, ಅವ್ರಿಗೂ ಹಂಗೆ ನೀರು ಜ್ಯೂಸು ಇಲ್ಲೇನೆ ಕೂತಿದೆ ಅವ್ರನ್ನು. ನೀವು ಹೆಲ್ಪ್ ಮಾಡ್ಬೇಡಿ ಸರ್. ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ರಾ? ಹೌದು ಮೇಡಮ್, ಟೋಟಲ್ 1 ವಾರ ಶೆಡ್ಯೂಲ್ ಇತ್ತು. ಮೇಡಮ್ ಫಸ್ಟ್ 2 ಡೇಸ್ ಬ್ಯಾಂಗ್ಳೂರು ಅಲ್ಲೇ, ಬ್ಯಾಂಗ್ಳೂರ್ ಎಂ ಜಿ ರೋಡು ಮತ್ತೆ ಎಲಿಮೆಂಟ್ಸ್ ಅಲ್ಲಿ ತೆಗ್ದ್ವಿ. ಆಮೇಲೆ 2 ಡೇಸ್ ಹೊನ್ನಾವರ, ಆಮೇಲೆ 2 ಡೇಸ್ ನಾನು ಮೈಸೂರನ್ ಆಗಿರೋದ್ರಿಂದ ನಂಗೆ ಮೈಸೂರು ಮೇಲ್ಕೋಟೆ ಕವರ್ ಮಾಡ್ಕೊಂಡ್ವಿ. 1 ವಾರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರ? ಎಲ್ಲಿ ಯಾರಿಗೆ ತೋರಿಸಿದ್ರಿ ಆ ಫೋಟೋ ಎಲ್ಲ? ಮದ್ವೆಯಲ್ಲಿ ಡಿಸ್ಪ್ಲೇ. ಓ, ಮದ್ವೆಯಲ್ಲಿ ಡಿಸ್ಪ್ಲೇ ಆಯ್ತಾ? ಅದು ಏನೆಲ್ಲ ಡ್ರೆಸ್ ಹಾಕೊಂಡಿದ್ರಿ ನೀವು? 18 ಡ್ರೆಸ್ಸಸ್ ಚೇಂಜ್ ಮಾಡಿ. ಎಷ್ಟು? 18. ಹದಿನೆಂಟು ಬಟ್ಟೆ ಕೇವಲ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಮದ್ವೆಗೆ ಎಷ್ಟು ತಗೊಂಡ್ರಿ? ಮದ್ವೆಯಲ್ಲಿ ಒಂದು 4-5, ಅದೆಲ್ಲ ಶಾಸ್ತ್ರ ಸೇರಿ ಒಂದು 6 ಆಗುತ್ತೆ. ಮೇಡಮ್ ಟೋಟಲ್ 13 ಸೀರೆ ಕಂಚಿನ ತಗೊಂಡಿದ್ದಾಳೆ ಅವಳು. ಎಷ್ಟು? 13 ರೇಷ್ಮೆ ಸೀರೆ ತಗೊಂಡಿದ್ದಾಳೆ ಅವಳು ಕಂಚಿನಲ್ಲಿ. 13 ರೇಷ್ಮೆ ಸೀರೆ, 13. ಇವತ್ತು ಯಾಕೆ ಕಂಚಿ ಉಟ್ಕೊಂಡ್ ಬಂದಿಲ್ಲ? ಇಲ್ಲ, ಇದು ಅಮ್ಮ ಕೊಡ್ಸಿದ್ದು ನನ್ನ ಎಂಗೇಜ್ಮೆಂಟ್ ಅಲ್ಲಿ. ಅಯ್ಯೋ, ನೀವು ಉಟ್ಕೊಂಡ್ ಬರ್ಬೇಕು ತಾನೆ ಕಂಚಿದ 13 ಸೀರೆ ವೇಸ್ಟ್ ಆಗೋಗಿರೋದು. ಒಂದ್ಸಾರ ತೋರಿಸ್ಬೋದಿತ್ತಲ್ಲ ಇಡೀ ಕರ್ನಾಟಕಕ್ಕೆ ನೀವು. ಆಕ್ಚುಲಿ ಇಲ್ಲಿ ಬರೋ ಪ್ಲಾನ್ ಇದ್ದಿದ್ರೆ ನಮ್ ಭಾವ ತಗೊಳ್ತಾ ಇದ್ರು. ನಮ್ ಭಾವಂಗೆ ಈ ಶೋಗ್ ಹೋಗೋದು ಇವಾಗ ಗೊತ್ತಾಗಿದ್ದ ಅವ್ರಿಗೆ. ಮುಂಚೆ ಗೊತ್ತಿದ್ರೆ ಅವರು ನಿಮ್ಗೋಸ್ಕರನೇ ಒಂದು ಸೀರೆ ತರೋ ಪ್ಲಾನ್. ಯಾಕೆ ಹೇಳಿಲ್ಲ ಯಾರು ಇವ್ರಿಗೆ? ನಮ್ಮ ಕಂಚಿ ಸೀರೆ ಮೋಸ ಮಾಡಿಸ್ಬಿಟ್ರು ನಮ್ ತಂಡದವರು. ಮ್ಯಾಮ್ ಆಕ್ಚುಲಿ ಅವರು ಇವತ್ ಮರೂನ್ ಡ್ರೆಸ್ ಹಾಕೋದು ಶರ್ಟ್ ಹಾಕೊಂಡಿದಾರಲ್ವಾ, ಅವರು ಬಂದಾಗಿಂದನು ಪ್ರೇ ಮಾಡ್ಕೊಂತ ಇದ್ರು, ಮ್ಯಾಮ್ ಇವತ್ ಮರೂನ್ ಅಥವಾ ರೆಡ್ ಹಾಕೊಂಡ್ ಬರ್ಲಿ, ನನಗೆ ಮ್ಯಾಚ್ ಆಗಿ. ಸರ್, ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅನ್ನೋ ಆಸೆ ಇತ್ತ ಸರ್ ನಿಮ್ಗೆ? ಮ್ಯಾಮ್ ಆಕ್ಚುಲಿ ಏನಾಯ್ತಂದ್ರೆ, ನಿನ್ನೆ ನೈಟ್ ಯಾಕೋ 6 times ಫ್ಲಾಶ್ ಆಯ್ತು ನಿಮ್ದು, ಇವತ್ತು ಸ್ಯಾರಿ ಬಂದು ರೆಡ್ ಇರುತ್ತೆ ಅಂತ, ನಾ ಅದಕ್ಕೆ ರೆಡ್ ಹಾಕೊಂಡ್ ಬಂದೆ. ನಾನ್ ಯಾಕೆ ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅನ್ನೋ ಆಸೆ ನಿಮಗೆ? ಥ್ಯಾಂಕ್ ಯು ಸರ್. ಅಂದ್ರೆ ಯುವರ್ ಪ್ರೀ ವೆಡ್ಡಿಂಗ್ ಶೂಟ್ ಇಂದ ನಮ್ಮಿಬ್ರು ಮ್ಯಾಚಿಂಗ್ ಕೊಟ್ಟಾಯ್ತು. ತುಂಬಾ ಖುಷಿ ಆಯ್ತು. ಯಾಕೆ ಹೇಳಿ? ನೀವು ಸ್ಕ್ರೀನ್ ನೀವು ಎಂಟರ್ ಆದಾಗ ಸ್ಟೇಜ್ಗೆ ಏನೋ ನೋಡಿ, ಯಾವ್ಯಾವ ರೀತಿಯಲ್ಲಿ ಯಾರ್ಯಾರನ್ನ ಖುಷಿ ಪಡ್ಬೇಕಾಗತ್ತೋ ಅಷ್ಟೆಲ್ಲ ಖುಷಿ ಪಡ್ತೀನಪ್ಪ ನಾನು. ಮೇಡಮ್ ಅವನು ನಿಮ್ಗೆ ಎಷ್ಟು ಫ್ಯಾನು, ನೀವು ಹಾಕೊಳ್ಳೋ ತರ ತರ ಬ್ಲೌಸ್ಗೂ ಅಷ್ಟೇ ಫ್ಯಾನ್ ಆಗಿದ್ದಾನೆ. ಅಂದ್ರೆ ಏನೆಲ್ಲ ನಡೆಯುತ್ತೆ ಅಂತ ನಮ್ಮ ವೇದಿಕೆಯಲ್ಲಿ. ಹಾ, ಸೂಪರ್. ಶ್ರುತಿ ಅವರೇ, ಈ ಕನ್ನಡಕದಿಂದ ನಿಮ್ ಲೈಫ್ ಅಲ್ಲಿ ಏನೆಲ್ಲ ಎಡವಟ್ಟಾಗಿದೆ? ತುಂಬಾ ಎಡವಟ್ಟಾಗಿದೆ ಮ್ಯಾಮ್. ಯಾವ ತರ? ಎಲ್ಲೆಲ್ಲೋ ಬರ್ದ್ಬಿಡೋದು, ಈ ಪೇಜಲ್ಲಿ ಬರೆಯೋಕ್ಕೋಗ ಆ ಪೇಜಲ್ಲಿ ಬರ್ದ್ಬಿಡೋದು, ಗ್ಲಾಸ್ ಇಲ್ಲ ಅಂತ ಅಂದ್ರೆ. ದೂರದಿಂದ ನಮ್ಮನೆಯವರೇ ಬಂದ್ರೆ ನಾನು ಅವ್ರನ್ನೇ ಕಂಡಿಡಿತಿರ್ಲಿಲ್ಲ ಅಲ್ಲಿಂದ ಬಂದ್ರೆ. ಆಮೇಲೆ ಇನ್ನೊಂದೇನ್ ಮ್ಯಾಮ್, ಕನ್ನಡಕ ತಲೆ ಮೇಲೆ ಕಣ್ಮೇಲೆ ಇದ್ರು ಕನ್ನಡಕ ಇಲ್ಲಿ ಅಂತ ತುಂಬಾ ಸರಿ ಹುಡುಕಿದೀನಿ. ಯಾಕಪ್ಪ ಅದು ಫೀಲ್ ಆಗಲ್ವಾ? ಹಾ ಇರುತ್ತೆ, ಬಟ್ ನನಗೆ ಬೆಳಗ್ಗೆ ಎದ್ದು ಕನ್ನಡಕ ಹಾಕೊಳ್ಳಿಲ್ಲ ಅಂದ್ರೆ ಆಗಲ್ಲ ಅಲ್ಲ. ತುಂಬಾ ಸರಿ ನನ್ ಗ್ಲಾಸ್ ಇಲ್ಲೇ ಇರುತ್ತೆ, ಆದ್ರೆ ಗ್ಲಾಸ್ ಅಲ್ಲಿ ಹುಡುಕ್ತಾ ಇರ್ತೀನಿ. ನಿಮ್ ಮನೇಲಿ ಜಾಸ್ತಿ ಗ್ಲಾಸ್ ಅನ್ನ ಹುಡುಕೋದು ಯಾರು? ನಾನೇ ಮ್ಯಾಮ್. ಅದು ತಲೆಯಲ್ಲೇ ಹಾಕೊಂಡು ಹುಡುಕ್ತಾ ಇರ್ತೀರಾ? ಕಣ್ಣಲ್ಲೇ ಹಾಕೊಂಡೇ ಹುಡುಕ್ತಾ ಇರ್ತೀನಿ ಮ್ಯಾಮ್. ಕಣ್ಣಲ್ಲಿ ಇರುತ್ತೆ ಮ್ಯಾಮ್, ಇಲ್ಲೇ ಇರುತ್ತೆ ಅಂತ ಗೊತ್ತ. ಅಂದ್ರೆ ಶ್ರುತಿ
ಕಂಡಲ್ ಹಾಕೊಂಡು ಯಾರು ಗ್ಲಾಸ್ ಹುಡುಕ್ತಾರೆ? ಓ ಮ್ಯಾಮ್, ನನ್ಗೆ ಅದು ಫೀಲ್ ಆಗಿರುತ್ತೆ, ನನ್ ಗ್ಲಾಸ್ ಹಾಕೊಂಡಿಲ್ವೇನೋ ಇವತ್ತು ಅನ್ನೋ ತರನೇ ಫೀಲ್ ಇರುತ್ತೆ. ಅದಕ್ಕೆ ಹುಡುಕ್ತಾರೆ. ಅಲ್ಲಪ್ಪ ಕಾಣ್ತಿರುತ್ತೆ. ಹಾ ಕಾಣಿಸ್ತಾ ಇರುತ್ತೆ, ಆದ್ರೆ ನನ್ ಮೈಂಡ್ ಅಲ್ಲಿ ಇರುತ್ತೆ ಮ್ಯಾಮ್, ಓ ನನ್ ಗ್ಲಾಸ್ ಹಾಕೊಂಡಿಲ್ವೇನೋ ಅನ್ನೋ ತರನೇ. ಇಲ್ಲ ಹಾಕೊಂಡೆ ತುಂಬಾ ಸರಿ ಹುಡುಕಿದೀನಿ ನಾನು. ಅದೇ ಏನು ಅಂದ್ರೆ ನಮ್ ಫೋನ್ ಹುಡ್ಕಕ್ ನಮ್ ಫೋನ್ ಇಂದಾನೆ ಫೋನ್. ಇಲ್ಲಿ ಇವ್ರಗಳಲ್ಲಿ ಯಾರು ತುಂಬಾ ಕನ್ನಡಕ ಕಳ್ದಾಕೊಂಡಿರೋದು? ಕಳ್ದಾಕೊಳ್ಳೋದೆಲ್ಲ ಏನಿಲ್ಲ ಮ್ಯಾಮ್. ಯಾರು ಕಳ್ದಾಕೊಳ್ಳೋದು? ಯಾರು ಕೂತ್ ಮುರ್ದಾಕಿದ್ದಾರೆ ಜಾಸ್ತಿ? ಜಾಸ್ತಿನೂ ನಾನೇನೆ ಮ್ಯಾಮ್. ಓ ನಿಮ್ದೆ ಎಲ್ಲ ರೆಕಾರ್ಡ್? ವೆರಿ ನೈಸ್. ಯಾರಾದ್ರೂ ಅದ್ರ ಮೇಲೆ ಕೂತು ಅದ್ ಹಿಂಗ್ ಚೊಟ್ಟಾಗಿ ಹಂಗೆ ಯೂಸ್ ಮಾಡಿರೋ? ನಾನೇ ಮಾಡಿದೀನಿ ಮ್ಯಾಮ್, ಅದು ನನ್ ತಮ್ಮಂದು, ನಂದಲ್ಲ. ಅವ್ನ್ ಮಿಸ್ ಆಗಿ ನನ್ ಕುತ್ಕೊಳ್ಳೋ ಜಾಗದಲ್ಲಿ ಇಟ್ಟಿದ್ದ, ನಾನು ನೋಡಿಲ್ಲ ಹಂಗೆ ಕುತ್ಕೊಂಡ್ಬಿಟ್ಟೆ, ಅದ್ ಹಿಂಗಾಗೋಗ್ಬಿಟ್ಟಿತ್ತು. ಚೆನ್ನಾಗಿ ಬಯಸ್ಕೊಂಡಿದ್ದೀನಿ ಮ್ಯಾಮ್. ಅಂತ ಪಾಪ ಅವ್ನು ಹಿಂಗಿರೋದನ್ನೇ ಹಾಕೊಂಡಿದ್ದ, ಡಬ್ಲ್ಯೂ ತರ ಹಂಗಿರೋದ್ ಹಾಕೊಂಡಿದ್ದ, ಮತ್ತೆ ಚೇಂಜ್ ಮಾಡಿದಾನೆ. ಅಂದ್ರೆ ಎಲ್ಲಾ ಕನ್ನಡಕದ ಎಲ್ಲಾ ಸಾಧನೆಗಳು ನೀವೇನೆ ಮಾಡಿದ್ರಿ ಮನೆಯಲ್ಲಿ? ಹಾ ನಾನೇ. ಹೌದಾ? ನಿಮ್ಗೆ ಯಾರಿಗಾದ್ರೂ ತಲೆ ತಿಂತಾರ ಇವರು ಕನ್ನಡಕ ಇಲ್ಲಿ ನಂದು ಹುಡ್ಕೊಡಿ ನೀವೆಲ್ಲ ಕಳ್ದಾಕಿದ್ದೀರಾ ಅಂತ? ನಿಮ್ಮಲ್ಲಿ ಯಾರು ಜಾಸ್ತಿ ತಲೆ ತಿನ್ನೋದು? ಇಲ್ಲ ಮ್ಯಾಮ್, ಯಾರು ಕೇಳಂಗೆ. ನೀವ್ ತುಂಬಾ ಮಸ್ಕ ಹೊಡಿತಾ ಇದ್ದೀರಪ್ಪ, ನಂಗೆ ಗೊತ್ತಾಯ್ತು. ಏನ್ ಕೆಲ್ಸಕ್ಕೆ ಯಾರು ಒಂದ್ ತಿಂಗಳಾಗಿದೆ, ಇನ್ನು ಸಂಬಳ ಬಂದಿಲ್ಲ ಅಕ್ಕಂಗೆ. ಸಂಬಳ ಬಂದ್ರೆ ಅರ್ಧನಾರು ಕೊಡ್ಬೇಕಲ್ಲ ನಿಮ್ಗೆ? ಹಂಗೇನಿಲ್ಲ ಮ್ಯಾಮ್. ಏಯ್ ಸುಳ್ಳು ಹೇಳ್ಬೇಡಿ, ಏನೆಲ್ಲ ಕೊಟ್ಕೊಂಡಿದ್ದೀರಾ ಅಕ್ಕನ ಹತ್ರ ನೀವು? ಎಷ್ಟೊಂದು ಕೊಡ್ಸೋರು ಮ್ಯಾಮ್. ಅದೇ ಏನು ಅಂತ? ಡ್ರೆಸ್, ಶೂಸ್, ಫೋನ್ಸು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ ದುಡ್ಡು ಎಲ್ಲೇ ನಡೆ, ಅದನ್ ಮಾತ್ರ ಮೆಲ್ಲಿಗೆ ಕೇಳಿಸ್ಲೇಬಾರ್ದು. ಎಷ್ಟು ದುಡ್ಡು ಕೊಡ್ತೀರಾ ಪಾರ್ಟಿ ಮಾಡಕ್ಕೆ? ಏನ್ 1000 ಒಳಗಡೆ? 1000 ರುಪೀಸ್ ಬೇಕಿದ್ರಿ ಪಾರ್ಟಿ ಮಾಡಕ್? ನೀವು ಎಷ್ಟ್ ಜನ ಇದಾರ ಅವ್ರ ಫ್ರೆಂಡ್ಸ್? ಇದಾರೆ ಒಂದ್ 7-8 ಜನ ಮ್ಯಾಮ್. 7-8 ಜನಕ್ಕೆ ಒಂದೊಂದ್ ಸಮೋಸ ಒಂದ್ ಟೀ ಕೊಡ್ತೀವಿ ಸಾಕು. ಎಲ್ಲಿ ಕರ್ಕೊಂಡು ಹೋಗ್ತೀರಾ 1000 ರೂಪಾಯಿ ತಗೊಂಡು ನೀವು? ಎಲ್ಲೇ ಇಲ್ಲ ಮ್ಯಾಮ್, ಅದೇ ಬೇಕ್ರಿ. ಎಲ್ಲ ಸೇರ್ಸಿದ್ರು 400 ರೂಪಾಯಿ ಒಳಗ ಆಗತ್ತ. ಅದು ಇನ್ 600 ರೂಪಾಯಿ ಜೇಬ್ಗೊತ್ತಾಯ್ತು ನಂಗೆ, ಗೊತ್ತಾಯ್ತು ನೋಡಿ ಮೋಸ ಹೋಗ್ತಾ ಲೆಕ್ಕಪತ್ರ ಕೇಳಿ ಇನ್ಮೇಲಿಂದ. ಭವಾನಿ ಅವ್ರೆ, ನಿಮ್ಮ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ಮಪ್ಪ. ಯಾಕೆ? ನಮ್ಮಪ್ಪಾಜಿ ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ತುಂಬಾ ಪ್ರಾಪರ್ಟಿ ಮಾಡಿ ಇಡೋದು ಆ ತರ ಏನು ಮಾಡಿಲ್ಲ, ಆದ್ರೆ ಮಕ್ಳನ್ನೇ ಅದು ದುಡಿಯೋಷ್ಟು ಶಕ್ತಿನ ಕೊಟ್ರು ಅವರು. ಸೊ ಇವತ್ ನಾನು ನಮ್ಮ ಅಣ್ಣ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ತಿದ್ರು, ಅದು ನಮ್ ಅದೊಂದು ಶಕ್ತಿ ನಮ್ಮ ಅಪ್ಪಾಜಿಯಿಂದ ನಮಗ್ ಬಂದಿರೋದು. ಸೊ ಹಾಗೆ ಅಮ್ಮ ಕೂಡ, ಮತ್ತೆ ಚಂದನ್ ಅಂತ ಒಳ್ಳೆ ಫ್ಯಾಮಿಲಿ ನಮ್ಗೆ ಕೊಟ್ಟಿದ್ದು ಕೂಡ ಅಪ್ಪ ಅಮ್ಮನೇ ಸೆಲೆಕ್ಟ್ ಮಾಡಿದ್ರು ಅವ್ರನ್ನ. ಸೊ ಇವಿಷ್ಟು ದಿನದ ಜೀವನ ಮುಂದಿನ ಜೀವನ ಎಲ್ಲದಕ್ಕೂ ರೋಲ್ ಮಾಡೆಲ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ತೀನಿ. ಅಪ್ಪನ ಹೆಸರೇನು? ನಾಗರಾಜಾಚಾರಿ. ಏನ್ ಮಾಡ್ತಾರ ಅವರು? ಕಾರ್ಪೆಂಟರ್. ಕಾರ್ಪೆಂಟರ್, ಸೂಪರ್. ಸೊ ಅಪ್ಪನಿಂದ ಕಲ್ತಿರೋಂತ ಒಂದ್ ಗುಣ ಏನು? ಬೇರೆಯವ್ರ ಆಸ್ತಿಗೆ ಯಾವತ್ತು ಆಸೆ ಪಡಬಾರ್ದು. ನಮ್ದೇನಿದ್ಯೋ ಅದ್ ಮಾತ್ರ ನಮ್ದು. ಬೇರೆಯವ್ರ ಆಸ್ತಿ ಆಗ್ಲಿ ಅಥವಾ ಬೇರೆಯವ್ರ ವಸ್ತು ಆಗ್ಲಿ ಅದು ಅವ್ರದ್ದು, ಯಾವತ್ತು ದುರಾಸೆ ಇಟ್ಕೋಬಾರ್ದು. ಬೇರೆಯವ್ರದಕ್ಕೆ ನಾವ್ ಆಸೆ ಪಡಬಾರ್ದು. ನಮ್ ಜೀವನದಲ್ಲಿ ನಮ್ಗೇನಿದ್ಯೋ ಅದು ನಮ್ದು ಅಂತ ನಮ್ಮಪ್ಪ ಹೇಳ್ಕೊಂಡಿದ್ದೆ. ಶ್ರುತಿ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ಮಅಮ್ಮ ಮತ್ತೆ ನನ್ ತಮ್ಮ. ಮ್ಯಾಮ್, ಅಮ್ಮ ತಮ್ಮ ಯಾಕೆ? ಅಮ್ಮ ಯಾಕಂದ್ರೆ ಪ್ರತಿಯೊಂದು ಹೆಣ್ಣುಗೂ ತನ್ನ ತಾಯಿನೇ ಸೂಪರ್ ಸ್ಟಾರ್ ಆಗಿರ್ತಾರೆ. ಬಟ್ ನಮ್ಮಮ್ಮನ ಬಗ್ಗೆ ಹೇಳ್ಬೇಕಂದ್ರೆ, ನಾವು 4 ಜನ ಮಕ್ಳು. ನಮ್ಮಪ್ಪ ನಾನ್ ಚಿಕ್ಕವಳು 2-3 ಇಯರ್ಸ್ ಇರ್ಬೇಕಾದ್ರೇನೆ ಅವ್ರು ತೀರ್ಕೊಂಡ್ರು. ಅವಾಗಿಂದನೂ ನಮ್ಮಅಮ್ಮ ನಮ್ನ ಕಷ್ಟಪಟ್ಟು ಸಾಕಿದ್ದಾರೆ. ಇಬ್ಬರ ಅಕ್ಕನ್ನ ಮದ್ವೆ ಮಾಡಿದ್ದಾರೆ. ಫಸ್ಟ್ನೇ ಅಕ್ಕಂಗೆ 2 ಮಕ್ಳಿದ್ದ ಅವ್ರು ಬಾಣ್ತನ ಮಾಡಿದ್ದಾರೆ. ಇವಾಗ ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ತಮ್ಮನ ಅವರೇ ಓದಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರು ನನ್ನ ಲೈಫಿನ ಸೂಪರ್ ಸ್ಟಾರ್. ಅಪ್ಪ ಯಾಕೆ ಏನಾಗಿತ್ತು? ಅವ್ರಿವು ಅಂದ್ರೆ ಸಾಲ ಎಲ್ಲ ಮಾಡಿದ್ರು ಮ್ಯಾಮ್, ಅದಕ್ಕೆ ಸೊ ಪಾಯ್ಸನ್ ತಗೊಂಡು ತೀರ್ಕೊಂಡ್ರು. ಅಂದ್ರೆ ಇಷ್ಟು ಚೆನ್ನಾಗಿರೋ ಹೆಂಡತಿ ಇದಾರೆ, ಇಷ್ಟು ಧೈರ್ಯವಂತ ಹೆಂಡತಿ ಇದಾರೆ, ಅವ್ರ ಸಪೋರ್ಟ್ ತಗೋಬಹುದು. ಅವ್ರಿಗೆ ಧೈರ್ಯ ಇರ್ಲಿಲ್ವಲ್ಲ ಮ್ಯಾಮ್, ಅಪ್ಪನ ಧೈರ್ಯ ಇರ್ಲಿಲ್ವಲ್ಲ. ಸೊ ಅವಾಗಿಂದಾನು ಅಮ್ಮ ಏನಾದ್ರು ಕೆಲಸ ಮಾಡ್ತಿದ್ರ? ಅಪ್ಪಂದು ಗವರ್ಮೆಂಟ್ ಜಾಬ್ ಇತ್ತು, ಅದನ್ನ ಅಮ್ಮಂಗ್ ರಿಕ್ವೆಸ್ಟ್ ಮಾಡಿ ಅವ್ರು ತಗೊಂಡು ಅವರೇ ನಮ್ಮನ್ನ ಸಾಕ್ತಾ ಇದಾರೆ ಮ್ಯಾಮ್ ಅವಾಗಿಂದ. ಓಕೆ, ಅಂದ್ರೆ ಎಷ್ಟು ವರ್ಷ ಕೆಲಸ ಮಾಡಿರೋದು ಅವರು? ಅವರು ಒಂದು 13 ಇಯರ್ಸ್, 13-14 ಇಯರ್ಸ್ ಆಗಿದೆ ಮ್ಯಾಮ್ ಅವಾಗಿಂದ. ಸೊ ನಿಮ್ಗೆ ಬೇರೆ ಯಾರು ಸಹಾಯ ಇಲ್ಲ? ಯಾಕಂದ್ರೆ ನಿಮ್ 4 ಜನ, ನಿಮಗೆ 2 ವರ್ಷ ಅಂದ್ರೆ ಅಕ್ಕಂದ್ರೆ ಏನ್ ತುಂಬಾ ದೊಡ್ಡ? 9 ಮಂತ್ಸ್ ಮ್ಯಾಮ್, ನನ್ ತಮ್ಮ 9 ಮಂತ್ಸ್ ಬೇಬಿ ಇದ್ದ. ಮತ್ ಹೇಗ್ ಮ್ಯಾನೇಜ್ ಮಾಡಿದ್ರು ಕೆಲ್ಸಕ್ ಹೋಗಿ ನಿಮ್ 4 ಜನ ನೋಡ್ಕೊಳ್ಳೋದು? ಅಂದ್ರೆ ಮಾರ್ನಿಂಗ್ ಅದೇ ರೋಡಲ್ಲೆಲ್ಲ ಕಸ ಗುಡಿಸ್ತಾರಲ್ಲ, ಅದು ಅವಾಗ ಅದು ವರ್ಕ್ ಮಾಡ್ತಾ ಇದ್ದಿದ್ದು. ನಮ್ ತಾತ ಇದ್ರು ಮ್ಯಾಮ್, ಅವರೇ ನಮ್ನೆಲ್ಲ ನೋಡ್ಕೊಂತಾ ಇದ್ರು, ಸ್ಕೂಲಿಗೆಲ್ಲ ಕಳಿಸ್ತಾ ಇದ್ರು. ಆಮೇಲೆ ಬೆಳಿಗ್ಗೆ ಅಮ್ಮ 5 ಗಂಟೆಗೆ ಹೋಗೋರು ಮ್ಯಾಮ್. ಮತ್ತೆ ತಮ್ಮನ್ನೆಲ್ಲ ಯಾರು ನೋಡ್ಕೊತಾರೆ? ನಮ್ ತಾತಾನೇ ನೋಡ್ಕೊಂತ ಇದ್ರು. ನಿಮ್ ತಾತ? ತಾತ ಅಂದ್ರೆ ಅಮ್ಮನ ಅಪ್ಪ? ಇಲ್ಲ, ಅಪ್ಪನಪ್ಪ.
ಅಪ್ಪನಪ್ಪ ಅವ್ರು ನೋಡ್ಕೊಳ್ಳೋರು, ಅವರೇ ನಮ್ ಜೊತೆ ಇದ್ದಿದ್ದ. ಅಮ್ಮ ಎಷ್ಟೊತ್ತಿಗೆ ವಾಪಸ್ ಬರೋರು? ಅಮ್ಮ ನನಗೂ ನೆನ್ಪಿಲ್ಲ ಅಲ್ಲ. ಬಿಕಾಸ್ ಅಂದ್ರೆ ನಾನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ತರ ಒಂದ್ ಆಘಾತ ಆಗಿದೆ, ಜೊತೆಗೆ ಅವ್ರು ಕೆಲ್ಸಕ್ ಹೋಗ್ಬೇಕು, ಅಂಡ್ ಮಕ್ಳೆಲ್ಲಾರು ಚಿಕ್ಕವರು, ಹೇಗ್ ಮ್ಯಾನೇಜ್ ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ದೀನಿ. ಏನಂದ್ರೆ ಆರ್ಥಿಕವಾಗಿ ಹೇಗೋ ನಡ್ಕೊಂಡು ಹೊಟ್ಟೋಗತ್ತೆ ಆಯ್ತಾ, ಆದ್ರೆ ಮಕ್ಳನ್ನ ನೋಡ್ಕೊಳ್ಳೋದು, ಅವ್ರನ್ನ ಬೆಳೆಸೋದು, ಸ್ಕೂಲಿಗೆ ಕಳ್ಸೋದು, ಮನೆಗ್ ಬಂದ್ಮೇಲೆ ಅವ್ರಿಗೊಂದ್ ತಿಂಡಿ ಅಡಿಗೆ ರೆಡಿ ಮಾಡೋದು. ನಮ್ ತಾತನೇ ಎಲ್ಲ ಅಡಿಗೆ ಎಲ್ಲ ಮಾಡೋರು, ನಮ್ ಸ್ಕೂಲಿಗೆಲ್ಲ ಅವರೇ ರೆಡಿ ಮಾಡಿ ಕಳ್ಸೋರು. ನನ್ ತಮ್ಮನ್ಗೆ ಅವ್ನ್ ಬಾಕ್ಸ್ ತಗೊಂಡು ಹೋಗೋದಿತ್ತು, ನಮ್ದೆಲ್ಲ ಗೌರ್ಮೆಂಟ್ ಸ್ಕೂಲು, ಅಲ್ಲೇ ಊಟ ಕೊಡ್ತಾ ಇದ್ದು ತಿನ್ಕೊಂತಾ ಇದ್ವಿ. ಬಟ್ ನನ್ ತಮ್ಮನಿಗೆ ಅವರೇ ಹೋಗಿ ಸ್ಕೂಲ್ ಹತ್ರ ಹೋಗಿ ತಿನ್ಸಿ ಬರೋರು. ಅಲ್ಲೆಲ್ಲ ತಿನ್ಸೋದಿತ್ತು ಅವಾಗ, ಮಕ್ಳಿಗೆ ಕೊಡ್ತಾ ಇರ್ಲಿಲ್ಲ. ಸೊ ತಿನ್ಸಿ ಬಂದು ಅಂದ್ರೆ ನನ್ಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಯುವರ್ ಮದರ್. ಯಾಕಂದ್ರೆ ನಾಲ್ಕು ಮಕ್ಕಳನ್ನ, ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳನ್ನ ಸಾಕ್ಬೇಕು ಒಬ್ರೇ ನಿಂತು ಅಂದ್ರೆ ತುಂಬಾನೇ ಕಷ್ಟ. ಅದನ್ನ ಅವ್ರು ಮಾಡಿದ್ದಾರೆ, ಹಾಗಾಗಿ ಅವ್ರು ನಿಜವಾಗ್ಲೂ ಸೂಪರ್ ಸ್ಟಾರ್. ನನಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಯಾವ ಮಕ್ಕಳಿಗೂ ಓದಕ್ಕೆ ಕಮ್ಮಿ ಮಾಡಿಲ್ಲ ನಾನು ನೋಡ್ತಿರೋ ಹಂಗೆ. ಹೌದು, ಎಲ್ಲಾರನು ಇಬ್ಬರನ್ನ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದ್ದಾರೆ, ಅವರಿಬ್ರು ಸುಖವಾಗಿದ್ದಾರೆ. ಅಂಡ್ ನೀವಿರೋ ರೀತಿ ಕೂಡ ಅದೆಲ್ಲ ಅವರಿಂದಾನೇ ಬಂದಿರೋ ಸಂಸ್ಥೆ ಅಲ್ವಾ. ಸೊ ಎಲ್ಲಾ ಸೌಕರ್ಯಗಳಿದ್ದು ಮಕ್ಕಳನ್ನ ಬೆಳೆಸೋದ್ ಒಂದು, ಏನೂ ಸೌಕರ್ಯ ಇಲ್ದೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದ್ ಇನ್ನೊಂದು. ಅದನ್ನ ನಿಮ್ಮ ತಾಯಿ ಸಾಧಿಸಿ ತೋರಿಸಿದ್ದಾರೆ, ತುಂಬಾನೇ ಖುಷಿ ಆಯ್ತು. ಅಂಡ್ ಐ ಆಮ್ ಹ್ಯಾಪಿ ನಿಮ್ ಜೊತೆ ತಾತ ಇದ್ರು ಸಪೋರ್ಟ್ ಮಾಡಕ್ಕೆ. ಈಗ ತಾತ ಇಲ್ಲ ಮ್ಯಾಮ್, ತೀರ್ಕೊಂಡು ಒಂದು 6-7 years ಆಯ್ತು. ಓಕೆ, ಟ್ರೂಲಿ ಯುವರ್ ಮಾಮ್ ಇಸ್ ಅ ಸೂಪರ್ ಸ್ಟಾರ್. ಅಮ್ಮಂಗೆ ಏನಾದ್ರೂ ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀರಾ? ಹಾ ಮ್ಯಾಮ್, ನನ್ನ ತುಂಬಾ ಕೋಪ ಮಾಡ್ಕೊಂತೀನಿ, ತುಂಬಾ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡ್ತೀನಿ. ನಮ್ಮನ್ಗೆ ಅವ್ರು ತುಂಬಾ ಸಾಫ್ಟ್, ಅವ್ರು ಜಗಳ ಆಡ್ತಾ ಇರ್ತೀವಿ, ಆದ್ರೂ ಎಲ್ಲೋ ಒಂದ್ ಕಡೆ ನಾನು ಏನೋ ಸಾರಿ ಕೇಳಕ್ ಆಗಿರಲ್ಲ. ಸೊ ಈ ಮೂಲಕ ನಮ್ಮ ಅಮ್ಮನ್ ಕೇಳೋದಂದ್ರೆ, ನಂದು ಏನೇ ತಪ್ಪಾಗಿದ್ರು ಈ ವೇದಿಕೆಯಲ್ಲಿ ನಾನು ಸಾರಿ ಕೇಳಕ್ ಇಷ್ಟಪಡ್ತೀನಿ. ಸಾರಿ ಅಮ್ಮ, ಐ ಲವ್ ಯು. ಸಿ, ನೀವು ಅರ್ಥ ಮಾಡ್ಕೊಂಡು ಸಾರಿ ಕೇಳ್ತಿದ್ದೀರಲ್ಲ, ಅದು ತುಂಬಾ ದೊಡ್ಡ ವಿಷಯ. ಎಷ್ಟೋ ಜನಕ್ಕೆ ಅಪ್ಪ ಅಮ್ಮನ ಹತ್ರ ನಾವು ಸರಿಗ್ ನಡ್ಕೋತಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ ಆಯ್ತಾ. ನಿಮ್ಗೆ ಅದು ಗೊತ್ತಾಗಿದೆ, ಕೇಳಿದ್ರ ಮುಂದೆ ಹೋಗ್ತಾ ನೆಕ್ಸ್ಟ್ ಟೈಮ್ ರೇಗ್ಬೇಕು ಅನ್ಸಿದಾಗ ಒಂದ್ 5 ನಿಮಿಷ ಸುಮ್ಮನೆ ಆಗ್ಬಿಡಿ, ಆಮೇಲಿಂದ ಅದೇ ರಿಪೇರಿ ಆಗೋಗುತ್ತೆ. ಓಕೆ, ಓಕೆನಾ? ಆಲ್ ದ ಬೆಸ್ಟ್ ಶ್ರುತಿ. ಥ್ಯಾಂಕ್ ಯು ಮ್ಯಾಮ್.